ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಸಿನಿಮಾ ಕೆಜಿಎಫ್ ಚಾಪ್ಟರ್ ಟೂ ಈ ಸಿನಿಮಾ ಗಳಿಕೆಯಲ್ಲಿ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ಹೊಸ ಮೆರುಗು ತಂದುಕೊಟ್ಟ ಸಿನಿಮಾ ಕೂಡ ಹೌದು ಈ ಸಿನಿಮಾ ಮೂಲಕ ರಾಕಿ ಭಾಯ್ ವಿಶ್ವದಾದ್ಯಂತ ಜನಪ್ರಿಯರಾದರು ಕೆಜಿಎಫ್ ಸಿರೀಸ್ ಬಗ್ಗೆ ನಿರ್ಮಾಪಕ ವಿಜಯ್ ಕಿರಗಂದೂರು ಶಾಕಿಂಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲರೂ ಕೆಜಿಎಫ್ ಚಾಪ್ಟರ್ ತ್ರೀಗಾಗಿ ಎದುರು ನೋಡ್ತಿರುವಾಗಲೇ ವಿಜಯ್ ಕೊಟ್ಟಿರೋ ಹೇಳಿಕೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ ಕೆಜಿಎಫ್ ಟೂ ಸಿನಿಮಾದಿಂದ ಸಿಕ್ಕಿರೋ ಯಶಸ್ಸು ಹೊಂಬಾಳೆ ಫಿಲ್ಮ್ಸ್ಗೆ ಸಿಕ್ಕಾಪಟ್ಟೆ ಬಲ ಕೊಟ್ಟಂತಾಗಿದೆ ಈ ಮೂಲಕ ಬೇರೆ ಬೇರೆ ಭಾಷೆಗಳಿಗೂ ಲಗ್ಗೆ ಇಟ್ಟಿರೋ ಸಂಸ್ಥೆ ಕೆಜಿಎಫ್ ಸರಣಿಯನ್ನ ಮುಂದುವರಿಸೋ ನಿರ್ಧಾರಕ್ಕೆ ಬಂದಿದೆ ಇದೇ ವೇಳೆ ಕೆಜಿಎಫ್ ಫ್ರಾಂಚೈಸಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬದಲು ಬೇರೆ ಹೀರೋ ರಾಕಿ ಭಾಯ್ ಆಗಿ ಕಾಣಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ ಅದು ಯಾವಾಗ ಗೊತ್ತಾ ಇತ್ತೀಚೆಗೆ ಕೆಜಿಎಫ್ ಸಿನಿಮಾದ ನಿರ್ಮಾಪಕ ವಿಜಯ್ ಕಿರಗಂದೂರು ಹಿಂದಿ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಕೆಜಿಎಫ್ ಮುಂದಿನ ಸರಣಿಯಲ್ಲಿ ರಾಕಿ ಭಾಯ್ ಪಾತ್ರವನ್ನ ಬೇರೆ ಹೀರೋ ಕೂಡ ಮಾಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೆಜಿಎಫ್ ಐದನೇ ಫ್ರಾಂಚೈಸಿ ನಂತರ ರಾಕಿ ಭಾಯ್ ಪಾತ್ರವನ್ನ ಬೇರೆ ಹೀರೋ ಮಾಡೋ ಸಾಧ್ಯತೆ ಇದೆ ಜೇಮ್ಸ್ ಬಾಂಡ್ ಸಿರೀಸ್ನಂತೆ ಹೀರೋಗಳು ಬದಲಾಗ್ತಾ ಇರ್ತಾರೆ ಅಂತ ಹೇಳಿದ್ದಾರೆ ಕೆಜಿಎಫ್ ಚಾಪ್ಟರ್ ತ್ರೀಗೆ ಈ ಸರಣಿ ನಿಲ್ಲೋದಿಲ್ಲ ಐದನೇ ಚಾಪ್ಟರ್ ತನಕ ಈ ಸರಣಿ ಮುಂದುವರಿತಾನೆ ಇರುತ್ತೆ ಅಂತ ವಿಜಯ್ ಕಿರಗಂದೂರು ಅವರೇ ಹೇಳಿದ್ದಾರೆ ಹೀಗಾಗಿ ಐದು ಸರಣಿಯನ್ನ ದಾಟಿ ಮುಂದಕ್ಕೆ ಹೋದ್ರೆ ಆಗ ರಾಕಿ ಭಾಯ್ ಪಾತ್ರವನ್ನ ಯಶ್ ಬದಲು ಬೇರೆ ಹೀರೋ ಮಾಡಬಹುದು ಅಂತಾನು ಹೇಳಿದ್ದಾರೆ ಆದ್ರೆ ಕೆಜಿಎಫ್ ತ್ರೀ ರಿಲೀಸ್ ಆಗೋದೇ ಮೂರು ವರ್ಷಗಳಾದ್ಮೇಲೆ ಹೀಗಾಗಿ ಕೆಜಿಎಫ್ ಫೋರ್ ಕೆಜಿಎಫ್ ಫೈವ್ ರಿಲೀಸ್ ವೇಳೆಗೆ ಎಷ್ಟು ಸಮಯ ಹಿಡಿಯುತ್ತೆ ಈ ಕಾರಣಕ್ಕೆ ವಿಜಯ್ ಕಿರಗಂದೂರು ಹೀರೋ ಬದಲಾಗಬಹುದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಜಿಎಫ್ ಟೂ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರ್ತಾ ಇದ್ದ ಹಾಗೆ ಕೆಜಿಎಫ್ ತ್ರೀ ಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು ನಿರ್ಮಾಣ ಸಂಸ್ಥೆ ಕೂಡ ಕೆಜಿಎಫ್ ಚಾಪ್ಟರ್ ತ್ರೀ ಸೆಟ್ಗೇರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಆದ್ರೆ ಪ್ರಶಾಂತ್ ನೀಲ್ ಸಲಾರ್ ಸೇರಿದಂತೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ 2025ಕ್ಕೆ ಸೆಟ್ಟೇರಬಹುದು ಹಾಗೆ 2026ಕ್ಕೆ ರಿಲೀಸ್ ಆಗಬಹುದು ಅನ್ನೋ ಸುಳಿವು ಕೊಟ್ಟಿದ್ದಾರೆ 2018ರಲ್ಲಿ ಕೆಜಿಎಫ್ ಚಾಪ್ಟರ್ ಒನ್ ತೆರೆ ಕಂಡಾಗ ಈ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಚಾಪ್ಟರ್ ಒನ್ ಸೂಪರ್ ಹಿಟ್ ಆಗಿತ್ತು ಇದರ ಬೆನ್ನಲ್ಲೇ ಕೆಜಿಎಫ್ ಚಾಪ್ಟರ್ ಟೂ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 1,200 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿತ್ತು ಹೀಗಾಗಿ ಈ ಫ್ರಾಂಚೈಸಿಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ